ಹಲೋ, ವೆಲ್ಕಮ್ ಟು ಮೈ ಚಾನೆಲ್ ಕವಿತಾ ಪ್ರಹ್ಲಾದ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಇನ್ಫಾರ್ಮೇಶನ್ ನಾನು ತರ್ತಾ ಇದ್ದೀನಿ. ಏನಪ್ಪಾ ಅಂದರೆ, ನೀವು ಆಲ್ರೆಡಿ ಟೈಟಲಲ್ಲಿ ನೋಡಿರ್ತೀರ, ನವೋದಯ ಎಂಟ್ರೆನ್ಸ್ ಎಕ್ಸಾಮ್ನ ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೀನಿ. ಎಕ್ಸಾಮ್ನ ಪ್ಯಾಟರ್ನ್ ಹೇಗಿರುತ್ತೆ, ಎಕ್ಸಾಮ್ನ ಸಿಲೆಬಸ್ ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ಸಿಲೆಬಸ್ನ ಕಿರು ಪರಿಚಯ ಈ ವಿಡಿಯೋದಲ್ಲಿ ನಿಮಗಾಗುತ್ತೆ. ಈ ವಿಡಿಯೋದಲ್ಲಿ ಸಿಲೆಬಸ್ನ ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದೇನೆ. ಇವುಗಳ ಡಿಟೇಲ್ ಲೆಸನ್ಗಳನ್ನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಮುಂಬರುವ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟಾಗಿ ನೀವು ವಿಡಿಯೋನ ನೋಡಬೇಕು, ಮುಂಬರುವ ವಿಡಿಯೋಗಳನ್ನು ಕೂಡ ಸಪೋರ್ಟ್ ಮಾಡಬೇಕು. ಮಾಡ್ತಿರಲ್ವಾ? ಮೆಂಟಲ್ ಎಬಿಲಿಟಿಯ ಮೊದಲನೇ ಚಾಪ್ಟರ್ ಯಾವುದಂದ್ರೆ ಆಡ್ ಮ್ಯಾನ್ ಔಟ್, ಅಂದರೆ ಗುಂಪಿಗೆ ಸೇರದ ಚಿತ್ರವನ್ನು ತೆಗೆಯೋದು. ಕೊಟ್ಟಿರುವ ನಾಲ್ಕು ಚಿತ್ರಗಳಲ್ಲಿ ಮೂರು ಒಂದೇ ರೀತಿಯಾಗಿದ್ದು ಒಂದು ಮಾತ್ರ ಉಳಿದವುಗಳಿಗಿಂತ ಭಿನ್ನವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೊಟ್ಟಿರುವಂತಹ ಚಿತ್ರಗಳಲ್ಲಿ ಸರ್ಕಲ್ಗಳು ಬೇರೆ ಬೇರೆ ರೀತಿಯಾಗಿ ಹೊಂದಾಣಿಕೆ ಆಗಿದ್ದರೆ ಇವುಗಳಲ್ಲಿ ಆ ಹೊಂದಾಣಿಕೆ ಕ್ರಮವನ್ನು ಗುರುತು ಮಾಡಿ ಗುಂಪಿಗೆ ಸೇರಿದ ಪದವನ್ನು ಆಯ್ಕೆ ಮಾಡಬೇಕು. ಹಲವಾರು ರೀತಿಯ ಆಯಾಮಗಳ ಮುಖಾಂತರ ವಿಭಿನ್ನವಾದ ಒಂದು ಚಿತ್ರವನ್ನು ಗುರುತಿಸಬೇಕು. ಎರಡನೆಯದಾಗಿ ಬರುವ ಕ್ವೆಶನ್ ಅಂದರೆ ಫಿಗರ್ ಮ್ಯಾಚಿಂಗ್, ಸಮರೂಪದ ಚಿತ್ರಗಳು. ಅಂದರೆ ಕೊಟ್ಟಿರುವ ಒಂದು ಚಿತ್ರಕ್ಕೆ ಹೋಲಿಕೆಯಾಗುವಂತಹ ಒಂದು ಚಿತ್ರವನ್ನು ಕಂಡುಹಿಡಿಯಬೇಕು. ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ನಾಲ್ಕು ಚಿತ್ರಗಳು ವಿಭಿನ್ನವಾಗಿದ್ದು ಒಂದು ಮಾತ್ರ ಅದಕ್ಕೆ ಹೋಲಿಕೆಯಾಗುತ್ತೆ, ಅದನ್ನು ಕಂಡುಹಿಡಿಯಬೇಕು. ಎಕ್ಸಾಂಪಲ್, ಇಲ್ಲಿ ಟ್ರ್ಯಾಂಗಲ್ ಇದೆ. ಈ ಟ್ರ್ಯಾಂಗಲ್ನೇ ಹೋಲುವಂತಹ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಕರೆಕ್ಟ್ ಆಗಿರುತ್ತೆ, ಅದನ್ನು ಐಡೆಂಟಿಫೈ ಮಾಡಬೇಕು. ಮೂರನೆಯದಾಗಿ ಪ್ಯಾಟರ್ನ್ ಕಂಪ್ಲೀಷನ್, ಮಾದರಿಯನ್ನು ಪೂರ್ಣಗೊಳಿಸುವುದು. ಕೊಟ್ಟಿರುವಂತಹ ಪ್ರಶ್ನೆಯ ಚಿತ್ರವನ್ನು ನಾಲ್ಕು ಭಾಗಗಳಾಗಿ ಮಾಡಿರುತ್ತಾರೆ. ಒಂದು ಖಾಲಿ ಇದ್ದು ಆ ಖಾಲಿ ಜಾಗದಲ್ಲಿ ಕೊಟ್ಟಿರುವ ನಾಲ್ಕು ಉತ್ತರಗಳ ಪೈಕಿ ಸರಿಯಾದುದನ್ನು ಆಯ್ಕೆ ಮಾಡಿ ಅದರಲ್ಲಿ ಪೂರ್ತಿಗೊಳಿಸಿದಾಗ ಒಂದು ಅರ್ಥಪೂರ್ಣ ಚಿತ್ರ ಆಗುತ್ತದೆ. ಎಕ್ಸಾಂಪಲ್, ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರ ಕಂಪ್ಲೀಟ್ ಆಗಬೇಕಾದ್ರೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿ ಇದರಲ್ಲಿ ಹಾಕಿದಾಗ ಒಂದು ಅರ್ಥಪೂರ್ಣ ಚಿತ್ರ ರೂಪಣೆ ಆಗುತ್ತೆ. ನಾಲ್ಕನೆಯದಾಗಿ ಸಿರೀಸ್ ಕಂಪ್ಲೀಷನ್, ಅಂದರೆ ಸರಣಿ ಪೂರ್ಣಗೊಳಿಸುವುದು. ಇಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟು ಕ್ರಮಬದ್ಧ ರೀತಿಯಲ್ಲಿ ನಾಲ್ಕನೇ ಚಿತ್ರವನ್ನು ಕಂಡುಹಿಡಿಯಬೇಕು. ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಒಂದು ಸರಿಯಾದ ಉತ್ತರ ಆಗಿರುತ್ತದೆ. ಈ ಚಿತ್ರಗಳಲ್ಲಿ ಒಂದು ಪೊಸಿಷನ್ ಚೇಂಜ್ ಆಗ್ತಾ ಇರಬಹುದು, ಇಲ್ಲವೇ ನಂಬರ್ಗಳು ಜಾಸ್ತಿ ಕಡಿಮೆ ಆಗಬಹುದು. ವಿಭಿನ್ನ ರೀತಿಯ ಆಯಾಮಗಳಲ್ಲಿ ಬದಲಾವಣೆಗಳನ್ನು ಕಂಡುಹಿಡಿದು ಸೂಕ್ತವಾದ ಆಯ್ಕೆಯನ್ನು ಬರೀಬೇಕು. ಐದನೆಯದಾಗಿ ಅನಾಲಜಿ ಪಿಕ್ಚರ್ಸ್, ಅಂದರೆ ಹೋಲಿಕೆಯ ಚಿತ್ರಗಳು. ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಎರಡು ಚಿತ್ರಗಳು ಹೋಲಿಕೆಯನ್ನು ಹೊಂದಿರುತ್ತವೆ, ಅಂದರೆ ಯಾವುದೇ ಎರಡು ಚಿತ್ರಗಳು ಒಂದೇ ಸಂಬಂಧವನ್ನು ಹೊಂದಿದ್ದು ಮೂರನೇ ಚಿತ್ರಕ್ಕೆ ಅದೇ ಸಂಬಂಧದ ಹೋಲಿಕೆಯನ್ನು ಆಯ್ಕೆ ಮಾಡಬೇಕು. ಎಕ್ಸಾಂಪಲ್, ಈ ಎರಡು ಚಿತ್ರಗಳನ್ನು ಕೊಟ್ಟಾಗ ಈ ಎರಡು ಚಿತ್ರಗಳ ಮಧ್ಯೆ ಒಂದು ಸಂಬಂಧವಿದ್ದು ಇದೇ ಸಂಬಂಧದ ಆಧಾರದ ಮೇಲೆ ಈ ಚಿತ್ರಕ್ಕೆ ಯಾವ ಒಂದು ಚಿತ್ರ ಆಯ್ಕೆಯಾಗುತ್ತದೆ ಅನ್ನೋದನ್ನು ಕಂಡುಹಿಡಿಬೇಕು. ಆರನೆಯದಾಗಿ ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್, ಅಂದರೆ ರೇಖಾಗಣಿತದ ಚಿತ್ರ ಜೋಡಣೆ. ಅಂದರೆ ಒಂದು ಪರಿಪೂರ್ಣವಾದ ಚಿತ್ರದಲ್ಲಿ ಭಾಗಗಳನ್ನು ಮಾಡಿದಾಗ ಒಂದು ಭಾಗ ಪ್ರಶ್ನೆಗಳಾಗಿ ಇನ್ನೊಂದು ಭಾಗ ಉತ್ತರವಾಗಿ ಇರುತ್ತೆ. ಇಲ್ಲಿ ಸೂಕ್ತವಾದ ಉತ್ತರದ ಮುಖಾಂತರ ಒಂದು ಪರಿಪೂರ್ಣ ಚಿತ್ರವನ್ನು ಕಂಡುಹಿಡಿಯಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿದಾಗ ಇದೊಂದು ಪರಿಪೂರ್ಣ ಚಿತ್ರವಾಗಿದ್ದು ಇದರ ಉಳಿದ ಭಾಗ
ಈ ನಾಲ್ಕು ಉತ್ತರಗಳಲ್ಲಿ ಯಾವುದು ಸೂಕ್ತವಾಗಿದೆ ಅನ್ನೋದನ್ನು ಕಂಡುಹಿಡಿಯಬೇಕು. ಏಳನೇದಾಗಿ ಬರೋದು ಮಿರರ್ ಇಮೇಜಸ್, ಅಂದರೆ ಪ್ರತಿಬಿಂಬದ ಚಿತ್ರಗಳು. ಕೊಟ್ಟಿರುವ ಒಂದು ಚಿತ್ರವನ್ನು ಕನ್ನಡಿಯ ಮುಂದೆ ಹಿಡಿದಾಗ ಅದರ ಪ್ರತಿರೂಪ ಅಥವಾ ಪ್ರತಿಬಿಂಬ ಯಾವ ರೀತಿ ಕಾಣುತ್ತದೆ ಎಂಬುದನ್ನು ಗೆಸ್ ಮಾಡಿ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್, ಇಲ್ಲಿ KURU ಅಂತ ಕೊಟ್ಟಾಗ ಇದನ್ನು ಮಿರರಲ್ಲಿ ನೋಡಿದಾಗ ಯಾವ ರೀತಿ ಕಾಣುತ್ತೆ, ಅಕ್ಷರಗಳಾಗಲಿ ಇಲಿಯ ಚಿತ್ರವಾಗಲಿ ಯಾವ ರೀತಿ ಡಿಫ್ರೆಂಟ್ ಆಗಿ ಕಾಣುತ್ತೆ ಅನ್ನೋದನ್ನು ಇದರಲ್ಲಿ ಐಡೆಂಟಿಫೈ ಮಾಡಬೇಕು. ಬಲ ಇದ್ದಿದ್ದು ಎಡ ಆಗುತ್ತೆ, ಎಡ ಇದ್ದಿದ್ದು ಬಲ ಆಗುತ್ತೆ. ಈ ರೀತಿ ಸೂಕ್ತವಾದ ಆನ್ಸರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಬರಿಬೇಕು. ಎಂಟನೆಯದಾಗಿ ಬರೋದು ಪೇಪರ್ ಫೋಲ್ಡಿಂಗ್ ಇಮೇಜಸ್, ಅಂದರೆ ಕಾಗದದ ಮಡಿಕೆಯ ಚಿತ್ರಗಳು. ಹೆಸರೇ ಹೇಳೋ ಹಾಗೆ ಒಂದು ಕಾಗದವನ್ನು ಮಡಚಿ ಯಾವುದೋ ಒಂದು ಚಿತ್ರವನ್ನು ಕಟ್ ಮಾಡಿ ಅಥವಾ ಶೇಪ್ ಕೊಟ್ಟು ಅದನ್ನು ಬಿಡಿಸಿದಾಗ ಯಾವ ರೀತಿ ಒಂದು ಅಂದವಾದ ಆಕೃತಿ ಕಾಣುತ್ತೆ ಅನ್ನೋದನ್ನು ಇಲ್ಲಿ ಕಂಡುಹಿಡಿಯಬೇಕು. ಎಕ್ಸಾಂಪಲ್, ಇಲ್ಲಿ ಒಂದು ಪೇಪರನ್ನು ಹಾಫ್ ಫೋಲ್ಡ್ ಮಾಡಿ ಮತ್ತೊಂದು ಸಾರಿ ಫೋಲ್ಡ್ ಮಾಡಿ ಈ ರೀತಿ ಡಿಸೈನನ್ನು ಮಾಡಲಾಗಿದೆ. ಇದನ್ನು ಪರಿಪೂರ್ಣವಾಗಿ ಬಿಡಿಸಿದಾಗ ಈ ನಾಲ್ಕು ಉತ್ತರಗಳಲ್ಲಿ ಯಾವುದು ಸರಿಯಾದ ಆಯ್ಕೆ ಇದೆ ಅನ್ನೋದನ್ನು ಕಂಡುಹಿಡಿಯಬೇಕು. ಒಂಬತ್ತನೆಯದು ಸ್ಪೇಸ್ ವಿಜುವಲೈಜೇಷನ್, ಅಂದರೆ ಸ್ಥಳ ದೃಶ್ಯೀಕರಣ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯ ಚಿತ್ರದಲ್ಲಿ ಬಿಡಿಯಾದ ಭಾಗಗಳನ್ನು ಕೊಟ್ಟಿರುತ್ತಾರೆ. ಈ ಬಿಡಿಯಾದ ಭಾಗಗಳನ್ನು ಒಂದು ಅರ್ಥಪೂರ್ಣ ರೀತಿಯಲ್ಲಿ ಕೂಡಿಸಿದಾಗ ಒಂದು ಚಿತ್ರವಾಗಿ ರೆಡಿಯಾಗುತ್ತೆ. ಈ ರೀತಿ ಚಿತ್ರವನ್ನು ಮಾಡಿದಾಗ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿ ಅರ್ಥಪೂರ್ಣ ಚಿತ್ರ ಆಗುತ್ತದೆ ಅನ್ನೋದನ್ನು ಕಂಡುಹಿಡಿಯಬೇಕು. ಕೊನೆಯದಾಗಿ ಎಂಬೆಡೆಡ್ ಫಿಗರ್, ಅಂದರೆ ಅಡಗಿರುವ ಚಿತ್ರವನ್ನು ಗುರುತಿಸೋದು. ಅಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರುತ್ತಾರೆ, ಆ ಚಿತ್ರದ ಮೇಲೆ ಕೆಲವು ಆಕೃತಿಗಳನ್ನು ತೆಗೆದಿದ್ದು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಸರಿಯಾಗಿ ಯಾವುದು ಈ ಇಮೇಜನ್ನು ಬಳಸಿಕೊಂಡಿರುತ್ತದೆ ಅಥವಾ ಯಾವ ಇಮೇಜ್ನಲ್ಲಿ ಕೊಟ್ಟಿರುವ ಪ್ರಶ್ನೆಯ ಚಿತ್ರ ಅಡಗಿರುತ್ತದೆ ಅನ್ನೋದನ್ನು ಆಯ್ಕೆ ಮಾಡಬೇಕು. ಎಕ್ಸಾಂಪಲ್, ಈ ರೀತಿಯ ಇಮೇಜನ್ನು ಕೊಟ್ಟಿದ್ದು ಈ ಇಮೇಜನ್ನು ಈ ಯಾವ ನಾಲ್ಕು ಚಿತ್ರಗಳಲ್ಲಿ ಬಳಕೆ ಮಾಡಲಾಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು.